ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಧಾರವಾಡ. ಧಾರವಾಡ ಜಿಲ್ಲೆ ಗ್ರಾಮ ಪಂಚಾಯತಿಯಲ್ಲಿ ಬರುವಂತಹ ಗ್ರಂಥಾಲಯ ಮೇಲ್ವಿಚಾರಕರ ಹುದ್ದೆಗೆ ಅರ್ಜಿಯನ್ನು ಕರೆಯಲಾಗಿದೆ. ಅದು ನೇರ ನೇಮಕಾತಿಯಾಗಿರುತ್ತೆ. ಯಾವುದೇ ರೀತಿಯ ಆಯ್ಕೆ ವಿಧಾನವನ್ನು ನೋಡೋದಾದರೆ ಇಲ್ಲಿ ಒಟ್ಟು ಪಿ ಯು ಸಿಯಲ್ಲಿ ಪಡೆದಂತಹ 70% ಅಂಕಗಳು, ಜೊತೆಗೆ ಲೈಬ್ರರಿ ಸೈನ್ಸ್ನಲ್ಲಿ ಶೇಕಡ 20%, ಕನಿಷ್ಠ 3 ತಿಂಗಳು ಕಂಪ್ಯೂಟರ್ ಕೋರ್ಸನ್ನು ಆ ವ್ಯಕ್ತಿ ಮಾಡಿರಬೇಕಾಗುತ್ತೆ. ಇವುಗಳ ಆಧಾರದ ಮೇಲೆ ವ್ಯಕ್ತಿಯನ್ನು ಆಯ್ಕೆ ಮಾಡಲಾಗುತ್ತೆ ಎಂಬ ಮಾಹಿತಿಯನ್ನು ನೀಡಿದ್ದಾರೆ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕವನ್ನು ನೋಡೋದಾದರೆ ಒ ಬಿ ಸಿ ಅಭ್ಯರ್ಥಿಗಳಿಗೆ 300 ಆದರೆ ಸಾಮಾನ್ಯ ಅಭ್ಯರ್ಥಿಗಳು 500, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಕೆಟಗರಿ 1 ಅಭ್ಯರ್ಥಿಗಳಿಗೆ 200 ರೂಪಾಯಿ ಅರ್ಜಿ ಶುಲ್ಕವಿರುತ್ತೆ. ವಿಶೇಷಚೇತನರಿಗೆ 100 ರೂಪಾಯಿ ಅರ್ಜಿ ಶುಲ್ಕವಿರುತ್ತೆ ಎಂಬ ಮಾಹಿತಿಯನ್ನು ಇಲ್ಲಿ ಹೇಳಿದ್ದಾರೆ. ವಯೋಮಿತಿಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ವಿಶೇಷವಾದ ಆದ್ಯತೆ ಇರುತ್ತೆ ಎಂಬ ಮಾಹಿತಿಯನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಕೆಟಗರಿಗೆ ಅನುಗುಣವಾಗಿ ವಯೋಮಿತಿ ಸಡಿಲಿಕೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಮುಖ್ಯವಾಗಿ ವಯೋಮಿತಿ ಸಡಿಲಿಕೆಯಲ್ಲಿ ಸಾಮಾನ್ಯ ವರ್ಗಕ್ಕೆ 35 ಆದರೆ 2A 2B 3B ಅವರಿಗೆ 38 ವರ್ಷ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಕೆಟಗರಿ 1 ಅವರಿಗೆ 40 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ಅವಕಾಶ ಇರುತ್ತಂತ ಅರ್ಜಿ ಶುಲ್ಕ ಇಲ್ಲಿ ಹೇಳಿದ್ದಾರೆ. ಜೊತೆಗೆ ಬಹಳ ಮುಖ್ಯವಾಗಿ ಒಟ್ಟು ಹುದ್ದೆಗಳನ್ನು ಕೆಟಗರಿ ವೈಸು ಮತ್ತು ಗ್ರಾಮ ಪಂಚಾಯತಿ ಅನುಸಾರವಾಗಿ ವಿಂಗಡಣೆ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ. ನಾವು ಅದನ್ನು ಗಮನಿಸಬಹುದು. ಸ್ಥಳ ಯಾವ ಗ್ರಾಮ ಪಂಚಾಯತಿಯಲ್ಲಿದೆ ಮತ್ತು ಜೊತೆಗೆ ಖಾಲಿ ಇರುವಂಥ ಹುದ್ದೆ ಯಾವ ಕಾರಣಕ್ಕೆ ಅಲ್ಲಿ ಖಾಲಿಯಾಗಿದೆ ಎಂಬ ಮಾಹಿತಿಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಮುಂದುವರೆದು ನೋಡೋದಾದರೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸುವಾಗ ಅಭ್ಯರ್ಥಿಗಳು ಏನೆಲ್ಲ ಅನುಸರಿಸಬೇಕು ಮಾಹಿತಿ ಅಂತನ್ನೋದನ್ನ ಅವರು ಇಲ್ಲಿ ಕೊಟ್ಟಿದ್ದಾರೆ. ಈಗಾಗಲೇ ಅರ್ಜಿ ಸಲ್ಲಿಸುವಂಥ ಪ್ರಾರಂಭದ ದಿನಾಂಕ 5/11/2024, ಅಂದರೆ ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ 4/12/2024 ಆಗಿರುತ್ತೆ. ಅರ್ಜಿ ಕೂಡ ನಮೂನೆಯನ್ನು ನಾವು ಇಲ್ಲಿ ಕೊಟ್ಟಿದ್ದೀವಿ. ಈ ಅರ್ಜಿ ನಮೂನೆ ನಿಮಗೆ ಈ ವೆಬ್ಸೈಟಲ್ಲಿ ಸಿಗುತ್ತೆ. ಆ ವೆಬ್ಸೈಟ್ ಅಡ್ರೆಸ್ಸನ್ನು ಕೂಡ ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ಅದನ್ನು ಬಳಸಿ ನೀವು ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಈ ಅರ್ಜಿಯನ್ನು ತುಂಬಿ ಎಲ್ಲ ದಾಖಲಾತಿಗಳನ್ನ ಅರ್ಜಿಯೊಂದಿಗೆ ಹಚ್ಚಿ ನೀವು ಇಲ್ಲಿಗೆ ಕಳಿಸ್ಬೇಕಂತ ಒಂದು ಅಡ್ರೆಸ್ಸನ್ನು ಕೂಡ ಅವರಿಲ್ಲಿ ಕೊಟ್ಟಿರ್ತಾರೆ. ನೀವು ಆ ಅಡ್ರೆಸ್ಗೆ ಅದನ್ನು ಕಳಿಸ್ಬೇಕಾಗುತ್ತೆ. ಹೆಚ್ಚುವರಿ ಮಾಹಿತಿಗಳಿಗೆ ಇಲ್ಲಿ ಕೊಟ್ಟಿರುವಂಥ ವೆಬ್ಸೈಟ್ ಅಡ್ರೆಸ್ಸನ್ನು ಕೂಡ ನೀವು ಸಂಪರ್ಕಿಸಿ ಮಾಹಿತಿಯನ್ನು ಪಡೆಯಬಹುದು. ಈ ಥರದ ಉದ್ಯೋಗ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಹೆಚ್ಚು ಜನರಿಗೆ ಮಾಹಿತಿ ಶೇರ್ ಮಾಡುವ ಮುಖಾಂತರ ಮತ್ತಷ್ಟು ನಮ್ಮ ಚಾನಲ್ಗೆ ಪ್ರೋತ್ಸಾಹವನ್ನು ನೀಡಿ ಮತ್ತೆ ಇಂಥ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಸಿಗೋಣ. ನಮಸ್ಕಾರ.